ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರುಲಿಂಗದೇವರು ತಮ್ಮ ಹಸ್ತವ ತಂದು ಎನ್ನ ಮಸ್ತಕದ ಮೇಲಿರಿಸಿದಾಗಲೇ ಎನ್ನ ಭವಂ ನಾಸ್ತಿಯಾಯಿತು. ಎನ್ನ ಕರಸ್ಥಲದಲ್ಲಿದ್ದ ಮಹಾಲಿಂಗವನ್ನು ಎನ್ನ ಕರಸ್ಥಲದಲ್ಲಿ ಮೂರ್ತಿಗೊಳಿಸಿದ, ಎನ್ನ ಕರಸ್ಥಲದಲ್ಲಿದ್ದ ಮಹಾಲಿಂಗವನ್ನು ಎನ್ನ ಮನಸ್ಥಲದಲ್ಲಿ ಮೂರ್ತಿಗೊಳಿಸಿದ, ಎನ್ನ ಮನಸ್ಥಲದಲ್ಲಿದ್ದ ಮಹಾಲಿಂಗವನ್ನು ಎನ್ನ ಭಾವಸ್ಥಲದಲ್ಲಿ ಮೂರ್ತಿಗೊಳಿಸಿದ, ಎನ್ನ ಭಾವಸ್ಥಲದಲ್ಲಿದ್ದ ಮಹಾಲಿಂಗವನ್ನೆನ್ನ ಪ್ರಾಣ ಸ್ಥಳದಲ್ಲಿ ಮೂರ್ತಿಗೊಳಿಸಿದ, ಎನ್ನ ಪ್ರಾಣಸ್ಥಳದಲ್ಲಿದ್ದ ಮಹಾಲಿಂಗವನ್ನೆನ್ನ ಸರ್ವಾಂಗದೊಳಬರೆಗೆ ತೆರೆಹಿಲ್ಲದಳವಡಿಸಿದ ಶ್ರೀ ಗುರುಲಿಂಗ ದೇವರು ಚನ್ನಮಲ್ಲಿಕಾರ್ಜುನ. ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಅಕ್ಕ ಮಹಾದೇವಿಯವರ ದೀಕ್ಷಾ ಸಂದರ್ಭದ ಒಂದು ವಚನವನ್ನು ನಾವೀಗ ನೋಡೋಣ. ಅಕ್ಕ ಮಹಾದೇವಿಯವರು ಉಡುತಡಿ ಪಟ್ಟಣದ ಸದ್ಭಕ್ತ ದಂಪತಿಗಳಾದ ಓಂಕಾರ ಶೆಟ್ಟಿ ಲಿಂಗಮ್ಮನವರಿಗೆ ಒಬ್ಬಳೇ ಮಗಳಾಗಿ ಹುಟ್ಟಿ ಬರ್ತಾ ಇದ್ದಾರೆ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ವಿಶೇಷವಾದಂಥ ಒಂದು ವೈರಾಗ್ಯಮೂರ್ತಿಯಾಗಿ ತನ್ನ ಜೀವನವನ್ನು ಆಧ್ಯಾತ್ಮದ ದಾರಿಯಲ್ಲಿ ಮುನ್ನಡೆಸಬೇಕು ಎನ್ನುವಂತಹ ಒಂದು ಸಂಕಲ್ಪವನ್ನು ತೊಟ್ಟಂತಹ ಮಹಾದೇವಿಗೆ ತಂದೆ ತಾಯಿಗಳು ಒಂದು ವಿಶೇಷ ರೀತಿಯ ಸಂಸ್ಕಾರಗಳನ್ನು ಕೊಡ್ತಾ ಇದ್ದಾರೆ. ಮಹಾದೇವಿ 14 ವರ್ಷ ವಯಸ್ಸಿಗೆ ಬಂದಾಗ ಆಕೆಗೆ ಲಿಂಗದೀಕ್ಷಾ ಸಂಸ್ಕಾರವನ್ನು ಕೊಡ್ತಾ ಇದ್ದಾರೆ. ಅಂದು ಗುರುಗಳು ಮನೆಗೆ ಬಂದು ಮಹಾದೇವಿಯನ್ನು ಎದುರಿನಲ್ಲಿ ಕೂರಿಸಿಕೊಂಡು ಆಕೆಗೆ ದೀಕ್ಷೆಯನ್ನು ನೀಡ್ತಾ ಇದ್ದಾರೆ. ದೀಕ್ಷೆಯನ್ನು ಪಡೆದುಕೊಂಡಂತಹ ಮಹಾದೇವಿ ಬಹಳ ಸಂಭ್ರಮದಿಂದ ಆಕೆ ತಾನು ಪಡೆದುಕೊಂಡಂತಹ ದೀಕ್ಷೆಯಲ್ಲಿ, ಗುರು ನನಗೆ ಯಾವ ರೀತಿಯ ಸಂಸ್ಕಾರವನ್ನು ನೀಡಿದರು, ಹೇಗೆ ನನಗೆ ದೀಕ್ಷೆಯನ್ನು ನೀಡಿ ನನ್ನನ್ನು ಲಿಂಗ ಸಂಪನ್ನಳಾಗಿ ಮಾಡಿದರು ಅನ್ನುವುದನ್ನು ಸಂಭ್ರಮದಿಂದ ಹೇಳುವಂತಹ ವಚನ. ಶ್ರೀ ಗುರುಲಿಂಗದೇವರು ತಮ್ಮ ಹಸ್ತವ ತಂದು ಎನ್ನ ಮಸ್ತಕದ ಮೇಲಿರಿಸಿದಾಗಲೇ ಎನ್ನ ಭವಂ ನಾಸ್ತಿಯಾಯಿತು. ಇಲ್ಲಿ ಅಕ್ಕ ಮಹಾದೇವಿಯವರು ಬಹಳ ಒಂದು ಸತ್ಯವಾಗಿ ಹೇಳ್ತಾ ಇದ್ದಾರೆ, ನನ್ನ ಗುರುಗಳ ಹೆಸರು ಗುರುಲಿಂಗದೇವರು ಅಂತ ಈ ವಚನದಲ್ಲಿ ಗೊತ್ತಾಗ್ತಾ ಇದೆ. ಶ್ರೀ ಗುರುಲಿಂಗದೇವರು ತಮ್ಮ ಹಸ್ತವ ತಂದು ಎನ್ನ ಮಸ್ತಕದ ಮೇಲಿರಿಸಿದಾಗಲೇ ಅಕ್ಕ ಮಹಾದೇವಿಯ ಗುರುಗಳಾದ ಗುರುಲಿಂಗದೇವರು ಅಕ್ಕ ಮಹಾದೇವಿಗೆ ದೀಕ್ಷೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಇಲ್ಲಿ ಹಸ್ತಮಸ್ತಕ ಸಂಯೋಗವನ್ನು ಮಾಡ್ತಾ ಇದ್ದಾರೆ. ಗುರುವಿನ ಹಸ್ತವನ್ನು ಶಿಷ್ಯನ ಒಂದು ಮಸ್ತಕದ ಮೇಲಿರುವಂತಹ ಇಡುವಂತಹ ಹಸ್ತಮಸ್ತಕ ಸಂಯೋಗ ಅಂತ ಇದನ್ನು ಕರೀತಾ ಇದ್ದಾರೆ. ತಮ್ಮ ಹಸ್ತವ ತಂದು ಎನ್ನ ಮಸ್ತಕದ ಮೇಲೆ ಇರಿಸಿದಾಗಲೇ ಎನ್ನ ಭವಂ ನಾಸ್ತಿಯಾಯಿತು. ನನ್ನ ಭವ ನಾಸ್ತಿಯಾಯಿತು, ಭವ ಶೂನ್ಯವಾಯಿತು, ಭವ ಇಲ್ಲದಂತೆ ಆಯಿತು ಎನ್ನುವಂತಹ ಮಾತನ್ನು ಹೇಳುತ್ತಾ ಮುಂದಕ್ಕೆ ಹೇಳ್ತಾ ಇದ್ದಾಳೆ. ಎನ್ನ ತನ್ನಂತೆ ಮಾಡಿದ, ಇಷ್ಟು ಒಂದು ಸುಂದರವಾದ ಅರ್ಥಗರ್ಭಿತವಾದಂತಹ ಮಾತನ್ನು ಇಲ್ಲಿ ಅಕ್ಕ ಹೇಳ್ತಾ ಇದ್ದಾರೆ ಈ ವಚನದ ಮೂಲಕ. ಎನ್ನ ತನ್ನಂತೆ ಮಾಡಿದ, ಇಲ್ಲಿ ಗುರುವಾದವನು ಏನು ಮಾಡ್ತಾ ಇದ್ದಾನೆ ಅಂತಂದರೆ ಶಿಷ್ಯನನ್ನು ದೀಕ್ಷೆಯನ್ನು ಕೊಡುವುದರ ಮೂಲಕ ಗುರುವನ್ನಾಗಿ ಮಾರ್ಪಾಡು ಮಾಡ್ತಾ ಇದ್ದಾನೆ. ನೋಡಿದ್ರ, ಇದಕ್ಕೆ ನಮ್ಮ ಒಂದು ಧರ್ಮದಲ್ಲಿ ಒಂದು ಧಾರ್ಮಿಕ ಸಮಾನತೆ ಅಂತ ನಾವು ಹೇಳಬಹುದು. ಧಾರ್ಮಿಕ ಸಮಾನತೆ ಎಲ್ಲ ಧರ್ಮಗಳಲ್ಲೂ ನಾವು ಕಾಣ್ತಾ ಇಲ್ಲ. ಬೇರೆ ಎಲ್ಲ ಧರ್ಮಗಳಲ್ಲಿ ನಾವು ನೋಡ್ತಾ ಹೋದಾಗ ಈ ದೀಕ್ಷಾ ವಿಧಾನವನ್ನು ಗುರು ಶಿಷ್ಯನಿಗೆ ದೀಕ್ಷೆಯನ್ನು ಕೊಡ್ತಾನೆ, ಆದರೆ ಶಿಷ್ಯ ಶಿಷ್ಯನಾಗಿಯೇ ಉಳಿತಾನೆ. ಆದರೆ ನಮ್ಮ ಒಂದು ಧರ್ಮದಲ್ಲಿ ಗುರು ಶಿಷ್ಯನಿಗೆ ದೀಕ್ಷೆಯನ್ನು ಕೊಟ್ಟಾಗ ಶಿಷ್ಯನೂ ಕೂಡ ಗುರುವಾಗುವಂತಹ ಮಟ್ಟಕ್ಕೆ ಹೋಗ್ತಾ ಇದ್ದಾನೆ. ಅಂದರೆ ಇಲ್ಲಿ ಬೇರೆ ಧರ್ಮದಲ್ಲಿ ಹೆಂಗಪ್ಪ ಅಂತಂದರೆ ಗುರು ಶಿಷ್ಯರಿಗೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಪರುಷಮಣಿ ಅಂತ ಒಂದಿದೆ, ನೀವೆಲ್ಲ ಕೇಳ್ತಾ ಇದ್ದೀರಾ ಹಿಂದಿನ ಒಂದು ಸಾಹಿತ್ಯವನ್ನು ಓದಿದಾಗ. ಈ ಪರುಷಮಣಿ ಕಬ್ಬಿಣವನ್ನು ಮುಟ್ಟಿದಾಗ ಅದು ಬಂಗಾರ ಆಗುತ್ತೆ. ಪರುಷಮಣಿ ಕಬ್ಬಿಣವನ್ನು ಮುಟ್ಟಿದಾಗ ಅದು ಬಂಗಾರವಾಗ್ತದೆ. ಆದರೆ ಆ ಬಂಗಾರವನ್ನು ಮತ್ತೊಂದು ಸಲ ಕಬ್ಬಿಣಕ್ಕೆ ಮುಟ್ಟಿದಾಗ ಅದು ಬಂಗಾರ ಆಗಲ್ಲ, ಅದು ಕಬ್ಬಿಣ ಆಗಿಯೇ ಉಳಿತದೆ. ನೋಡಿದ್ರ,
ಇಲ್ಲಿ ಬೇರೆ ಧರ್ಮಗಳಲ್ಲಿರುವಂಥ ಒಂದು ಧಾರ್ಮಿಕ ಒಂದು ಸಂಸ್ಕಾರ ಹೇಗಪ್ಪ ಅಂತಂದರೆ, ಗುರು ಅಂತಂದರೆ ಅವನು ಪರುಷಮಣಿ ಇದ್ದಂತೆ, ಶಿಷ್ಯ ಅಂದರೆ ಕಬ್ಬಿಣ ಇದ್ದಂತೆ. ಈ ಪರುಷಮಣಿಯ ಒಂದು ಸ್ಥಾನವನ್ನು ಹೋಲುವಂತಹ ಗುರು ತನ್ನ ಶಿಷ್ಯನನ್ನು ಆಶೀರ್ವದಿಸಿದಾಗ, ಸಂಸ್ಕಾರವನ್ನು ನೀಡಿದಾಗ ಆತ ಶಿಷ್ಯನಾಗಿಯೇ ಅವನು ಉಳಿತಾನೆ ವಿನಃ ಗುರುವಿನ ಮಟ್ಟಕ್ಕೆ ಬರೋದಿಲ್ಲ. ಶಿಷ್ಯ ಶಿಷ್ಯ ಆಗ್ತಾನೆ, ಹಾಗೇ ಉಳಿತಾನೆ, ಅವನು ಗುರುವಾಗೋದಿಲ್ಲ. ಆದರೆ ನಮ್ಮ ಒಂದು ಧರ್ಮದಲ್ಲಿ ನಾವು ಒಂದು ಉದಾಹರಣೆಯನ್ನು ಕೊಡ್ತೇವೆ. ಈ ಗುರು ಶಿಷ್ಯರ ಸಂಬಂಧಕ್ಕೆ ಗುರು ಜ್ಯೋತಿ ಇದ್ದಂತೆ. ಗುರು ಏನು? ಜ್ಯೋತಿ ಇದ್ದಂತೆ. ಜ್ಯೋತಿ, ಜ್ಯೋತಿ ಅಂದರೆ ದೀಪ. ಒಂದು ದೀಪ ಇನ್ನೊಂದು ದೀಪವನ್ನು ಮುಟ್ಟಿದಾಗ ಆ ದೀಪವು ಹೊತ್ತಿ ಉರಿಲಿಕ್ಕೆ ಶುರು ಮಾಡ್ತದೆ. ಒಂದು ಜ್ಯೋತಿ ಇನ್ನೊಂದು ಜ್ಯೋತಿಗೆ ಮುಟ್ಟಿದಾಗ ಅದು ಪ್ರಜ್ವಲಮಾನವಾಗಿ ಉರಿಯಲಿಕ್ಕೆ ಶುರು ಮಾಡ್ತಾ ಇದೆ. ಹಾಗೆ ಗುರು ಒಂದು ಜ್ಯೋತಿ ಇದ್ದಂತೆ, ಇನ್ನೊಂದು ಹೊತ್ತದೇ ಇರುವಂತಹ ಜ್ಯೋತಿಗೆ ಗುರು ಏನು ಮಾಡ್ತಾ ಇದ್ದಾನೆ? ಹಚ್ಚುತ್ತಾನೆ. ಹಚ್ಚಿದಾಗ ತಾನು ಜ್ಞಾನದ ಜ್ಯೋತಿಯನ್ನು ಹಚ್ಚಿದಾಗ ಅದು ಜ್ಯೋತಿಯಾಗಿ ಉರಿಲಿಕ್ಕೆ ಶುರು ಮಾಡ್ತಾ ಇದೆ. ಆ ಶಿಷ್ಯನು ಕೂಡ ಗುರುವಾಗ್ತಾ ಇದ್ದಾನೆ. ಮತ್ತೆ ಗುರುವಿನಿಂದ ದೀಕ್ಷೆಯನ್ನು ಪಡೆದುಕೊಂಡಂಥ ಶಿಷ್ಯ ತಾನು ಗುರುವಾಗಿ ಇನ್ನೊಬ್ಬರನ್ನು ಅನುಗ್ರಹಿಸಲಿಕ್ಕೆ ಬರ್ತದೆ. ಇದು ಒಂದು ಧಾರ್ಮಿಕವಾದಂತಹ ಸಮಾನತೆ. ನಮ್ಮ ಧರ್ಮದಲ್ಲಿ ಜಾತಿಯಿಂದ ನಾವು ಶ್ರೇಷ್ಠ, ನಾವು ಮಾತ್ರ ದೀಕ್ಷೆ ಕೊಡಲಿಕ್ಕೆ ಬರ್ತದೆ ಎನ್ನುವಂಥ ವಿಚಾರವನ್ನು, ಇದು ತಪ್ಪು ಕಲ್ಪನೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಪ್ರತಿಯೊಬ್ಬರೂ ಕೂಡ ಗುರುವಾಗಲಿಕ್ಕೆ ಬರ್ತದೆ. ಪ್ರತಿಯೊಬ್ಬರೂ ಕೂಡ ಗುರುವಾಗಿ ಇನ್ನೊಬ್ಬರನ್ನು ಅನುಗ್ರಹಿಸಲಿಕ್ಕೆ, ಸಂಸ್ಕಾರ ಕೊಡಲಿಕ್ಕೆ ಬರ್ತದೆ ಎನ್ನುವಂಥ ಒಂದು ಪದ್ಧತಿ, ಇದು ಧಾರ್ಮಿಕ ಒಂದು ಸಮಾನತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕು. ಈಗ ನೋಡ್ರಿ, ನಮ್ಮಲ್ಲಿ ಪ್ರಜಾಪ್ರಭುತ್ವ ಇದೆ. ಈ ಒಂದು ಪ್ರಜಾಪ್ರಭುತ್ವ ಹೇಗಿದೆಯಪ್ಪ ಅಂತಂದರೆ, ಪ್ರತಿಯೊಬ್ಬರೂ ಕೂಡ ನಾವೆಲ್ಲರೂ ಪ್ರಜೆಗಳಾಗಿರ್ತೀವಿ. ಪ್ರಜೆಗಳನ್ನು ಆಳುವಂಥವರು ಅವರೇ ಪ್ರಜೆಗಳು, ಅವರು ನಮ್ಮವನ್ನು ಆಳಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಆದರೆ ಈಗ ನೋಡ್ರಿ, ನಮ್ಮ ಭಾರತ ದೇಶಕ್ಕೆ ಒಬ್ಬ ಪ್ರಧಾನಮಂತ್ರಿಯನ್ನು ಆರಿಸಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಇವನು ಯಾವ ಜಾತಿಯವನು, ಇವನು ಯಾವ ಜಾತಿಯವನು, ಇವನು ಯಾವ ರಾಜ್ಯದವನು, ಇವನು ಯಾವ ರಾಜ್ಯದವನು ಅಂತ ಅವನನ್ನು ಕೇಳೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅರ್ಹತೆ ಇರ್ತದೆ. ಏನು ಒಂದು ಪ್ರಧಾನಮಂತ್ರಿಯ ಒಂದು ಅಧಿಕಾರವನ್ನು ವಹಿಸಿಕೊಳ್ಳಲಿಕ್ಕೆ. ಆದರೆ ಪ್ರಜೆಗಳಿಂದ ಆಯ್ಕೆಯಾಗೋದು ಒಂದು ಪರೀಕ್ಷೆ ಅಷ್ಟೇ. ಅದೇ ರೀತಿಯಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ಧರ್ಮದಲ್ಲೂ ಕೂಡ ಧಾರ್ಮಿಕ ಸಮಾನತೆ. ಪ್ರತಿಯೊಬ್ಬರೂ ಕೂಡ ಗುರುವಾಗಬಲ್ಲರು. ಅವರು ಯಾವ ಜಾತಿಯವರು, ಇವರು ಯಾವ ಜಾತಿಯವರು ಅನ್ನುವಂತಹ ಭೇದವಿಲ್ಲದೆ ಎಲ್ಲರಿಗೂ ಕೂಡ ಒಂದು ಅರ್ಹತೆ ಇರ್ತದೆ ಗುರುವಾಗಲಿಕ್ಕೆ. ಅದಕ್ಕೆ ಸಂಸ್ಕಾರ ಬಹಳ ಮುಖ್ಯ. ಸಂಸ್ಕಾರವನ್ನು ಪಡೆದುಕೊಂಡಂತಹ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಗುರುವಾಗಬಲ್ಲರು, ಗುರುವಾಗಿ ಇನ್ನೊಬ್ಬರನ್ನು ಅನುಗ್ರಹಿಸಬಲ್ಲರು ಅನ್ನೋದನ್ನು ನಾವಿಲ್ಲಿ ಬಹಳ ಚೆನ್ನಾಗಿ ತಿಳ್ಕೋಬೇಕು. ಅಕ್ಕ ಮಹಾದೇವಿಯವರು ಹೇಳ್ತಾ ಇದ್ದಾರೆ, ಶ್ರೀ ಗುರುಲಿಂಗದೇವರು ಮಹಾಜ್ಞಾನಿಗಳು, ಮಹಾಜ್ಞಾನಿಗಳು, ಆಧ್ಯಾತ್ಮ ಜೀವಿಗಳು, ಯೋಗ ಸಾಧಕರು ಇದ್ದರು. ಅವರು ನನಗೆ ದೀಕ್ಷೆಯನ್ನು ಕೊಟ್ಟಾಗ ನಾನೂ ಕೂಡ ಅವರ ಮಟ್ಟಕ್ಕೆ ಹೋದೆ, ನಾನೂ ಕೂಡ ಅವರಂತೆ ಅವರ ಸ್ಥಾನವನ್ನು ನಾನು ಮುಟ್ಟಿದೆ ಅಂತ ಹೇಳಬೇಕಾದ್ರೆ, ಎನ್ನ ತನ್ನಂತೆ ಮಾಡಿದ, ತನ್ನ ಕರಸ್ಥಲದಲ್ಲಿದ್ದ ಮಹಾಲಿಂಗವನ್ನೆನ್ನ ಕರಸ್ಥಲದಲ್ಲಿ ಮೂರ್ತಿಗೊಳಿಸಿದ. ಗುರುಗಳು ತಮ್ಮ ಕರಸ್ಥಲದಲ್ಲಿರುವಂತಹ ಇಷ್ಟಲಿಂಗಕ್ಕೆ ಚಿತ್ಕಳೆಯನ್ನು ತುಂಬುತ್ತಾರೆ. ಚಿತ್ಕಳೆಯನ್ನು ತುಂಬಿ ದೃಷ್ಟಿಯೋಗದಿಂದ ಅವರು ಚಿತ್ಕಳೆಯನ್ನು ತುಂಬಿ ತಮ್ಮ ಹಸ್ತದಲ್ಲಿರುವಂತಹ ಲಿಂಗವನ್ನು ಶಿಷ್ಯನ ಹಸ್ತದಲ್ಲಿ ಇಡ್ತಾ ಇದ್ದಾರೆ. ಆ ನಂತರ ಬರೀ ಇಷ್ಟೇ ಕ್ರಿಯೆ ನಡೆಯೋದಿಲ್ಲ, ಮತ್ತೇನು ಮತ್ತೊಂದು ಕ್ರಿಯೆಯನ್ನು ಅಕ್ಕ ಮಹಾದೇವಿ ಹೇಳ್ತಾ ಇದ್ದಾಳೆ. ತನ್ನ ಕರಸ್ಥಲದಲ್ಲಿದ್ದ ಲಿಂಗವನ್ನು ಎನ್ನ ಕರಸ್ಥಲದಲ್ಲಿ ಮೂರ್ತಿಗೊಳಿಸಿದ. ಮತ್ತೆ ಈ ಕರಸ್ಥಲದಲ್ಲೇ ಇರಲಿ ಅಂತ ಗುರುಗಳು ಬಿಡಲಿಲ್ಲ. ಎನ್ನ ಕರಸ್ಥಲದಲ್ಲಿದ್ದ ಲಿಂಗವನ್ನೆನ್ನ ಮನಸ್ಥಲದಲ್ಲಿ ಮೂರ್ತಿಗೊಳಿಸಿದ. ನನ್ನ ಮನಸ್ಥಲಕ್ಕೆ ಆ ಒಂದು ಲಿಂಗವನ್ನು
ಅಳವಡಿಸಿದ. ಎನ್ನ ಮನಸ್ಥಲದ ಲಿಂಗದಲ್ಲಿದ್ದ ಲಿಂಗವನು ಎನ್ನ ಭಾವಸ್ಥಲದಲ್ಲಿ ಮೂರ್ತಿಗೊಳಿಸಿದ. ಎನ್ನ ಭಾವಸ್ಥಲದಲ್ಲಿದ್ದ ಮಹಾಲಿಂಗವನೆನ್ನ ಪ್ರಾಣಸ್ಥಲದಲ್ಲಿ ಮೂರ್ತಿಗೊಳಿಸಿದ. ಮತ್ತೆ ಹೇಳ್ತಾ ಇದ್ದಾರೆ, ಎನ್ನ ಪ್ರಾಣಸ್ಥಲದಲ್ಲಿದ್ದ ಮಹಾಲಿಂಗವನೆನ್ನ ಸರ್ವಾಂಗದ ಒಳ ಹೊರಗೆ ತೆರೆಯಿಲ್ಲದೆ ಅಳವಡಿಸಿದ. ನೋಡಿದ್ರ, ಈ ಲಿಂಗವನ್ನು ಕೇವಲ ಒಂದು ಮನಸ್ಸನ್ನು, ಭಾವವನ್ನು, ಪ್ರಾಣವನ್ನಷ್ಟೇ ಲಿಂಗಮಯವಾಗಿ ಗುರುಗಳು ಮಾಡಲಿಲ್ಲ, ನನ್ನ ಸರ್ವಾಂಗದಲ್ಲಿಯೂ ಕೂಡ ಆ ಪರಮಾತ್ಮನನ್ನು ತೆರೆಯಿಲ್ಲದೆ, ತೆರೆಯಿಲ್ಲದೆ ಅಂತಂದರೆ ಸ್ವಲ್ಪವೂ ಕೂಡ ಬಿಡದೆ, ಖಾಲಿ ಬಿಡದೆ, ಪ್ರತಿಯೊಂದು ಸರ್ವಾಂಗಗಳನ್ನು ಕೂಡ ಲಿಂಗಮಯವನ್ನಾಗಿ ಮಾಡಿದ. ನೋಡ್ರಿ ಎಷ್ಟು ಚೆನ್ನಾಗಿ ಅಕ್ಕಮಹಾದೇವಿಯವರು ಗುರುವಿನ ಮಹತ್ವವನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಈಗ ನೋಡ್ರಿ, ಒಬ್ಬರು ಡಾಕ್ಟರ್ ಇದ್ದಾರೆ, ಅವರು ಬಹಳ ತಜ್ಞ ಡಾಕ್ಟರ್ ಇದ್ದಾರೆ, ಬಹಳ ಚೆನ್ನಾಗಿ ಚಿಕಿತ್ಸೆಯನ್ನು ಮಾಡಿ ರೋಗಿಗಳ ರೋಗವನ್ನು ಗುಣಪಡಿಸ್ತಾ ಇರ್ತಾರೆ. ಆಗ ಅವರಿಗೊಬ್ಬ ಮಗ ಇರ್ತಾನೆ. ಆ ಮಗ ಅವನಿಂದು ಸಾಲಿ ಕಟ್ಟೆಗೆ ಹತ್ತಿಲ್ಲ, ಎಂದೂ ಕೂಡ ಅವನು ಶಾಲೆಗೆ ಹೋಗಿಲ್ಲ, MBBS ಪಾಸ್ ಮಾಡಿಕೊಂಡಿಲ್ಲ, MD ಆಗಿಲ್ಲ, ಏನು ಇಲ್ಲ. ಹಾಗೆ ಈ ಹೇಗು ಅಂದ್ರೇನು, ಈ ಹೆಬ್ಬೆಟ್ಟಿನ ಗುರುತು ಅಂತ. ಈ ಹೇಗೂ ಇದ್ದಂತಹ ವ್ಯಕ್ತಿ, ನಾನೂ ಕೂಡ ಗುರು, ನಾನೂ ಕೂಡ ಡಾಕ್ಟರು, ಇಂಜೆಕ್ಷನ್ ತಗೊಳ್ರಿ ಅಂತಾನೆ. ಯಾಕಪ್ಪ ನೀನು ಹೆಂಗೆ ಡಾಕ್ಟರ್ ಆದೆ ಅಂತಂದರೆ, ನಾನು ನಮ್ಮಪ್ಪ ಡಾಕ್ಟರು, ನಮ್ಮಪ್ಪನ ಮಗ ನಾನು, ಅದಕ್ಕೆ ನಾನೂ ಡಾಕ್ಟರ್ ಅಂತಾನೆ. ನೀವು ಒಪ್ಕೊಳ್ತೀರೇನು, ಡಾಕ್ಟರನ ಮಗ MBBS ಮಾಡ್ಕೊಳ್ಳದೇ ಇದ್ದರೂ ಕೂಡ, ಚಿಕಿತ್ಸಾ ವಿಧಾನ ಗೊತ್ತಿಲ್ಲದೇ ಇದ್ದರೂ ಕೂಡ, MD ಮಾಡ್ಕೊಳ್ಳದೇ ಇದ್ದರೂ ಕೂಡ, ನೀವು ಯಾರು ಆತನನ್ನು ಡಾಕ್ಟರ್ ಅಂತ ಗುರುತಿಸಿ ಅವನ ಹತ್ರ ಚಿಕಿತ್ಸೆ ಪಡ್ಕೊಳ್ತೀರೇನು, ರೀ ಆಪ್ರೇಷನ್ ಮಾಡಿಸ್ಕೊಳ್ತೀರೇನು? ಸಾಧ್ಯ ಇಲ್ಲ ಮಾಡಿಸ್ಕೊಳ್ಳಲಿಕ್ಕೆ. ಡಾಕ್ಟರ್ ಮಕ್ಕಳೆಲ್ಲ ಡಾಕ್ಟರ್ ಆಗೋಲ್ಲ. ಡಾಕ್ಟರ್ ಮಕ್ಕಳು, ವೈದ್ಯರ ಮಕ್ಕಳು ವೈದ್ಯರಾಗಬೇಕಾದರೆ ಅವರು ಅವರದೇ ಆದಂತಹ ಒಂದು ಪದವಿಯನ್ನು ಪಡೆದುಕೊಳ್ಳಬೇಕು, ಚಿಕಿತ್ಸಾ ವಿಧಾನವನ್ನು ಕಲಿತುಕೊಳ್ಳಬೇಕು, ಆಗ ಅವರನ್ನು ಡಾಕ್ಟರ್ ಅಂತಾರೆ. ವಕೀಲನ ಮಗ ವಕೀಲ ಅಲ್ಲ, ವಕೀಲನ ಮಗ ವಕೀಲ ಆಗಬೇಕಾದರೆ ಅವನೂ ಕೂಡ ಕಾನೂನು ಪರೀಕ್ಷೆಯನ್ನು, ಕಾನೂನನ್ನು ಓದಬೇಕು, ಪರೀಕ್ಷೆಯಲ್ಲಿ ಪಾಸಾಗಿರಬೇಕು, ಆಗ ಅವನನ್ನು ವಕೀಲರು ಅಂತ ಕರೀತಾ ಇದ್ದಾರೆ. ಅವನು ಏನೂ ಓದದೇ ಇದ್ದರೂ ಕೂಡ, ಅವನು ಕಲಿದೇ ಇದ್ದರೂ ಕೂಡ, ನಮ್ಮಪ್ಪ ವಕೀಲ, ನಾನು ವಕೀಲ, ಬರ್ರಿ ನನ್ನ ಕೇಸುಗಳನ್ನು ನನಗೆ ಕೊಡ್ರಿ ಅಂತಂದರೆ ನೀವು ಯಾರಾದರೂ ಆತನ ಹತ್ರ ಹೋಗಿ ಕೇಸುಗಳನ್ನು ಕೊಡ್ತೀರೇನು? ಕೊಡಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ವಕೀಲರ ಮಕ್ಕಳು ವಕೀಲರಾಗಲಿಕ್ಕೆ ಸಾಧ್ಯವಿಲ್ಲ. ಅವರಾಗಬೇಕಾದ್ರೆ ಅವರೂ ಕೂಡ ಅಲ್ಲ ಓದಬೇಕು, ಅವರು ಕಾನೂನನ್ನು ಅಭ್ಯಾಸ ಮಾಡಿರಬೇಕು. ಅದೇ ರೀತಿಯಾಗಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಅಲ್ಲಿ ಒಪ್ಕೊಳ್ಳಲ್ಲ, ಆದರೆ ಇಲ್ಲಿ ಮಾತ್ರ ಪ್ರತಿಯೊಬ್ಬರೂ ಕೂಡ ನಮ್ಮ ಧರ್ಮದಲ್ಲಿ ಹುಟ್ಟಿದವರು ಪ್ರತಿಯೊಬ್ಬರು ಲಿಂಗ ದೀಕ್ಷಾ ಸಂಸ್ಕಾರವನ್ನು ಪಡೆದುಕೊಳ್ಳಲೇಬೇಕು. ಅದಕ್ಕಾಗಿ ಮೊಟ್ಟ ಮೊದಲಿಗೆ ನಮ್ಮ ಧರ್ಮ ಲಾಂಛನವಾದ ಇಷ್ಟಲಿಂಗವನ್ನು ಧರಿಸಿಕೊಳ್ಳೋದನ್ನು ನಾವು ರೂಢಿ ಮಾಡೋದನ್ನು ಕಲಿಬೇಕ್ರಿ. ಈಗ ನೋಡ್ರಿ, ಕೆಲವರೆಲ್ಲ ಹೇಳ್ತಿರ್ತಾರೆ, ಏನು ಬಿಡ್ರಿ, ಲಿಂಗ ಕಟ್ಕೊಂಡ್ರೆ ಅಷ್ಟೇ ನಡೆಯುತ್ತೇನು, ಲಿಂಗ ಕಟ್ಕೊಳ್ಳದೇ ಇದ್ರೂ ನಡೆಯುತ್ತೆ, ನಾವು ಎಲ್ಲೆಲ್ಲೋ ಹೋಗ್ತಿರ್ತೀವಿ, ಎಲ್ಲೆಲ್ಲೋ ಕೆಲಸ ಮಾಡ್ತಿರ್ತೀವಿ, ಬೇರೆ ಬೇರೆ ಜಾತಿಯವರನ್ನು ಮುಟ್ಟಿಸ್ಕೊಳ್ತೀವಿ, ಮತ್ತೆ ನಾವು ಲಿಂಗ ಕಟ್ಕೊಂಡ್ರೆ ಎಲ್ಲಿ ಬೇರೆ ಕೀಳು ಜಾತಿಯವರನ್ನು ಮುಟ್ಟಿಸ್ಕೊಂಡ್ರೆ ನಾವು ಕೀಳಾಗ್ಬಿಡ್ತೇವೆ ಅಂತ ನಾವು ಲಿಂಗ ಕಟ್ಕೊಳ್ಳಲ್ಲ ಅಂತ ಕೆಲವರು ಹೇಳ್ತಾರೆ. ನೋಡ್ರಿ, ಈಗ ನೀವು ಕೆಲಸ ಮಾಡುವಾಗ ಎಲ್ಲಾದರೂ ಕೂಡ ಬೇರೆ ಜಾತಿಯವರನ್ನು ಮುಟ್ಟಿದ ಮಾತ್ರಕ್ಕೆ ನೀವು ಮೈಲಿಗೆ ಆಗಲ್ಲ, ಆಗಲಿಕ್ಕೆ ಬರೋದಿಲ್ಲ, ಅದೇನು ಕೆಸರಲ್ಲ ಅಂಟಿಕೊಳ್ಳಲಿಕ್ಕೆ. ಒಂದು ವೇಳೆ ಅವ್ರು ಏನಾದರೂ ನಿಮ್ಮನ್ನು ಮುಟ್ಟಿದರೆ ನೀವು ಲಿಂಗ ಕಟ್ಕೊಂಡಿರ್ತೀರಲ್ಲ, ನೀವು ದೇವರನ್ನು ಧರಿಸಿದವರು, ದೇವರ ಸಮಾನರಾಗಿರ್ತೀರಿ. ನಿಮ್ಮನ್ನು ಅವರು ಮುಟ್ಟಿದರೆ ಅವರು ಪವಿತ್ರರಾಗ್ತಾರೆ ಅನ್ನೋದನ್ನು ಮನಸ್ಸಿನಲ್ಲಿ ತಿಳ್ಕೋಬೇಕು. ಯಾಕಂತಂದರೆ ಈಗ ನಿಮ್ಮ ಮನೆಗೆ ಎಲ್ಲ ನಳಗಳಲ್ಲಿ, ಎಲ್ಲ ನಲ್ಲಿಗಳಲ್ಲಿ ನೀರು ಬರಬೇಕಾದ್ರೆ ಮೇಲೆ ಒಂದು ಓವರ್ ಟ್ಯಾಂಕ್ ಅಂತ ಇಟ್ಟಿರ್ತೀವಿ, ಮನೆಯ ಮೇಲೆ ಒಂದು ದೊಡ್ಡ ಟ್ಯಾಂಕನ್ನು ಇಟ್ಟಿರ್ತೀವಿ. ಆ ಟ್ಯಾಂಕ್ನಲ್ಲಿ ನೀರು ತುಂಬಿಸಿದಾಗ ಕೆಳಗಡೆ ಮನೆಯಲ್ಲಿರುವಂತಹ ಎಲ್ಲ ನಲ್ಲಿಗಳಲ್ಲೂ ನೀರು ಬರ್ತಾ ಇರುತ್ತೆ. ಅದರಲ್ಲೂ ಕೂಡ ಲಿಂಗಾಯತರಲ್ಲಿ ಪಂಚಸೂತಕಗಳಿಲ್ಲ.
ಯಾವ್ಯಾವ ಪಂಚಸೂತಕಗಳು ಇದನ್ನು ನೀವು ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕು. ಪ್ರತಿಯೊಬ್ಬರೂ ಕೂಡ ನಾವು ಸೂತಕ, ನಮ್ಮ ಮನೆಯಲ್ಲಿ ಇವತ್ತು ಸೂತಕ, ನಮ್ಮ ಮನೇಲಿ ಒಂದು ಮಗು ಹುಟ್ಟಿದೆ ಸೂತಕ, ಇವತ್ತು ನಮ್ಮ ಮನೇಲಿ ಒಬ್ಬರು ತೀರ್ಕೊಂಡಿದ್ದಾರೆ ಸೂತಕ, ಅವ್ರ ಮನೇಲಿ ತೀರ್ಕೊಂಡಿದ್ದಾರೆ, ಅವ್ರ ಮನೆಗೆ ಸೂತಕ ಆಗಿದೆ, ನಾವು ಅವ್ರ ಮನೆಗೆ ಹೋಗಬಾರ್ದು. ಈ ಎಲ್ಲ ಒಂದು ವಿಚಾರಗಳನ್ನು ತಲೆಯಿಂದ ತೆಗೆದು ಹಾಕಬೇಕು. ಇಷ್ಟಲಿಂಗವನ್ನು ಧರಿಸಿರುವುದರಿಂದ, ಪರಮಾತ್ಮ ನಮ್ಮ ಮೈ ಮೇಲೆ ಇರುವುದರಿಂದ ನಮಗೆ ಪಂಚಸೂತಕಗಳು ನಮ್ಮನ್ನೇನೂ ಮಾಡಲ್ಲ. ಯಾವ್ಯಾವ ಪಂಚಸೂತಕಗಳು? ಜನನ ಸೂತಕ, ಮರಣ ಸೂತಕ, ರಜಸೂತಕ, ಜಾತಿ ಸೂತಕ, ಉಚ್ಛಿಷ್ಟ ಸೂತಕ. ಈ ಐದು ಪಂಚಸೂತಕಗಳು ಅಂತ ಹೇಳ್ತಾ ಇದ್ದಾರೆ. ಜನನ ಸೂತಕ, ಹುಟ್ಟಿದಾಗ ಒಬ್ಬರ ಮನೆಯಲ್ಲಿ ಏನಾರ ಒಂದು ಮಗು ಹುಟ್ಟಿತು ಅಂತಂದರೆ ಅವ್ರ ಮನೆ ಸೂತಕ ಆಗಿಬಿಡ್ತು, ಅದನ್ನು ನಾವು ಒಪ್ಪಿಕೊಳ್ಳಬಾರದು, ಅದನ್ನು ಆಚರಣೆಯನ್ನು ಮಾಡಬಾರದು. ಇನ್ನು ಮರಣ ಸೂತಕ, ಯಾರಾದರೂ ಮನೆಯಲ್ಲಿ ತೀರ್ಕೊಂಡಾಗ ಮನೆಯಲ್ಲಿ ಸೂತಕವಾಗಲಿಕ್ಕೆ ಸಾಧ್ಯವಿಲ್ಲ. ಪರಮಾತ್ಮನಿಂದ ಬಂದಿದ್ರು, ಪರಮಾತ್ಮನಲ್ಲಿ ಒಂದಾದರೂ ಮಗು ಹುಟ್ಟಿದಾಗ ದೇವರಿಂದ ಬಂದಿದೆ, ಅದನ್ನು ಸ್ವಾಗತ ಸಮಾರಂಭ ಸಂತೋಷದಿಂದ ಆಚರಿಸಬೇಕು, ಸೂತಕವಾಗಿ ಆಚರಿಸಬಾರದು. ಯಾರಾದರೂ ಲಿಂಗೈಕ್ಯರಾದಾಗ ಅವರು ದೇವರಿಂದ ಬಂದಿದ್ರು ಮತ್ತು ದೇವರನ್ನು ಸೇರಿದ್ರು ಅಂತ ತಿಳ್ಕೊಂಡು ಆವತ್ತು ನಾವು ಬೀಳ್ಕೊಡುಗೆ ಸಮಾರಂಭವನ್ನು ನಾವು ಆಚರಣೆ ಮಾಡಬೇಕೇ ವಿನಃ ಅದನ್ನು ಸೂತಕ ಅಂತ ಆಚರಣೆ ಮಾಡಬಾರ್ದು. ಇನ್ನು ಮೂರನೆಯದಾದಂತಹ ಉಚ್ಛಿಷ್ಟ ಸೂತಕ. ಉಚ್ಛಿಷ್ಟ ಸೂತಕ ಅಂದರೆ ಹೆಣ್ಣು ಮಕ್ಕಳು ರಜಸ್ವಾಲೆಯರಾದಾಗ ಆ ಸಂದರ್ಭದಲ್ಲಿ ಅದೊಂದು ಸೂತಕ ಅಂತ ಆಚರಣೆ ಮಾಡ್ತಾರೆ. ಹಾಗೇನಾದರೂ ಆದಾಗ ಮುಟ್ಟುಗೊಂಡವಳನ್ನು ಮುಟ್ಟಲೊಲ್ಲರೂ ನೋಡ, ಮುಟ್ಟು ತಡೆದು ತಾ ಹುಟ್ಟಿದ ದೇಹವನ್ನು ಮುಟ್ಟುತಿಹರೇಕೆ ಸರ್ವಜ್ಞ. ಸರ್ವಜ್ಞ ಕವಿ ಎಷ್ಟೊಂದು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಮುಟ್ಟುಗೊಂಡವಳನ್ನು ಮುಟ್ಟಬೇಡ್ರಿ ಅಂತ ಹೇಳ್ತೀರಲ್ಲ, ಮುಟ್ಟಿದರೆ ಮೈಲಿಗೆ ಆಗ್ತೀವಿ ಅಂತ ಹೇಳ್ತೀರಲ್ಲ, ಮುಟ್ಟು ತಡೆದು ಒಂದು ದೇಹ ಹುಟ್ಟಬೇಕಾದ್ರೆ, ಒಬ್ಬ ಮನುಷ್ಯ ಹುಟ್ಟಬೇಕಾದ್ರೆ ಮುಟ್ಟು ತಡೆದಾಗ ಒಬ್ಬ ಮನುಷ್ಯ ಹುಟ್ಟಿ ಬರ್ತಾ ಇದ್ದಾನೆ. ಮುಟ್ಟು ತಡೆದು ತಾ ಹುಟ್ಟಿದ ದೇಹವನ್ನು ಮುಟ್ಟುತ್ತೀರೇಕೆ, ಯಾಕಪ್ಪ ಮುಟ್ಟುತ್ತೀರಿ ನೀವು, ನೀವು ಮೈಲಿಗೆ ಆಗ್ತೀರೇನೋ ಅನ್ನುವಂಥ ಪ್ರಶ್ನೆಯನ್ನು ಇಲ್ಲಿ ಸರ್ವಜ್ಞ ಕವಿ ಇಡೀ ಜಗತ್ತಿಗೆ ಒಂದು ಸವಾಲಿನಂತೆ ಆಗ್ತಾ ಇದ್ದಾನೆ. ಅದಕ್ಕಾಗಿ ಈ ಒಂದು ಉಚ್ಛಿಷ್ಟ ಸೂತಕವನ್ನು ಆಚರಣೆ ಮಾಡಬಾರದು. ಜಾತಿ ಸೂತಕ, ಅವರು ಶ್ರೇಷ್ಠ ಇವರು ಶ್ರೇಷ್ಠ ಅಂತ ಬಸವಣ್ಣನವರು ಅದಕ್ಕೆ ಹೇಳಿದರು. ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಗುರು ಬಸವಣ್ಣನವರು. ಇವರು ಯಾವ ಜಾತಿಯವರು, ಇವರು ಯಾವ ಜಾತಿಯವರು, ಇವರು ಯಾರು ಇವರು ಯಾರು ಅಂತ ಭೇದ ಮಾಡಲಿಕ್ಕೆ ಹೋಗಬಾರ್ದು. ನಮ್ಮ ಒಂದು ಧರ್ಮದಲ್ಲಿ ವಿಶಾಲವಾದ ಮನೋಭಾವವನ್ನು ನಮಗೆ ಬೆಳೆಸ್ತಾ ಇದೆ. ಎಲ್ಲರನ್ನೂ ಹಿಂಬೆಟ್ಟುಕೊಳ್ಳುವ ಇವನಾರವ ಅಂತ ಎಲ್ಲರನ್ನು ಎತ್ತೆಣಿಸದೆ ಎಲ್ಲರೂ ನನ್ನವರು ಅನ್ನುವಂಥ ವಿಶ್ವ ಭಾತೃತ್ವ ಮನೋಭಾವವನ್ನು ನಮ್ಮ ಧರ್ಮ ಈ ಜಗತ್ತಿಗೆ ಒಂದು ವಿಶೇಷ ಸಂದೇಶವಾಗಿ ನೀಡ್ತಾ ಇದೆ. ಅದಕ್ಕಾಗಿ ಜಾತಿ ಸೂತಕವನ್ನೆಂಥ ಪ್ರಸಂಗದಲ್ಲೂ ಕೂಡ ಮಾಡಬಾರದು. ಮೂರನೆಯದಾದಂತಹ ರಜಸೂತಕ, ಹೆಣ್ಣು ಮಕ್ಕಳು ರಜಸ್ವಾಲೆಯರಾದಾಗ ಸೂತಕವಾಯಿತು ಅಂತ ತಿಳ್ಕೊಂಡು ಅವರನ್ನು ಮನೆಯಿಂದ ಹೊರಗಿಡುವಂತಹ ಒಂದು ಪ್ರಯತ್ನ ಈ ಸಮಾಜದಲ್ಲಿ ಈಗ ನಡೀತಾ ಇದೆ. ದಯಮಾಡಿ, ಇಷ್ಟೆಲ್ಲ ವಿದ್ಯಾವಂತರಾಗಿದ್ದಾರೆ, ಇಷ್ಟೆಲ್ಲ ಸುಶಿಕ್ಷಿತರಾಗಿದ್ದಾರೆ, ಇದು 21ನೇ ಶತಮಾನ, ವಿಜ್ಞಾನ ಮುಂದುವರೆದಂತಹ ಈ ಸಂದರ್ಭದಲ್ಲಿ ಈ ರಜಸೂತಕವನ್ನು ಈಗಲೂ ಕೂಡ ಆಚರಣೆ ಮಾಡುವಂಥ ಜನರಿದ್ದಾರೆ ಅಂತಂದರೆ ಜನರ ಅಜ್ಞಾನಕ್ಕೆ ಏನನ್ನಬೇಕು ನಮಗೆ ತಿಳಿತಾ ಇಲ್ಲ. ದಯಮಾಡಿ ಈ ರಜಸೂತಕವನ್ನು ಯಾರೂ ಕೂಡ ಮನ್ನಿಸಬಾರದು. ಯಾಕಂತಂದರೆ ಈಗ ನೋಡಿ, ಒಂದು ಕಡೆ ಸರ್ವಜ್ಞ ಕವಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ, ಮುಟ್ಟುಗೊಂಡವಳನ್ನು ಮುಟ್ಟಲೊಲ್ಲರೂ ನೋಡ, ಮುಟ್ಟು ತಡೆದು ತಾ ಹುಟ್ಟಿದ ದೇಹವನ್ನು ಮುಟ್ಟುತಿ ಹೆರೇಕೆ ಸರ್ವಜ್ಞ. ಮುಟ್ಟಾದಂಥ ಹೆಣ್ಣು ಮಕ್ಕಳಿಗೆ ನೀವು ಮೈಲಿಗೆ, ನೀವು ರಜಸ್ವಾಯಲೆಯರಾಗಿದ್ದೀರಾ, ನೀವು ಹೊರಗಡೆ ಕೂತ್ಕೊಳ್ಳ್ರಿ ಅಂತ ಅವರನ್ನು ಹೊರಗಡೆ ಕೂಡಿಸುವಂಥ ಈ ಒಂದು ಪದ್ಧತಿ ಏನೈತಲ್ಲ, ಇದು ತಪ್ಪು. ಮುಟ್ಟು ತಡೆದಾಗ ಒಬ್ಬ ಮನುಷ್ಯ ಹುಟ್ಟಿ ಬರ್ತಾ ಇದ್ದಾನೆ. ಒಬ್ಬ ಅವನೆಂತಹ ನಾಗರಿಕ ಮನುಷ್ಯನೇ ಇರಲಿ, ಅವನೆಂತಹ ಮೇಲ್ಜಾತಿಯವನೇ ಇರಲಿ, ಅವನು ಹುಟ್ಟೋದು ಹೇಗೆ, ಮುಟ್ಟನ್ನು ತಡೆದಾಗ ಅವನು ಹುಟ್ಟಿ ಬಂದಿರ್ತಾನೆ. ಅಂತಹವನು ಅವನು ಮತ್ತೆ ಮುಟ್ಟಿನಿಂದ ಹುಟ್ಟಿದ್ದಾನೆ ಅಂತಂದರೆ ಅವನನ್ನು ಕೂಡ ಮುಟ್ಟಿಸ್ಕೋಬಾರದು ತಾನೆ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಮುಟ್ಟು ತಡೆದು ತಾ ಹುಟ್ಟಿದ ದೇಹವನ್ನು ಮುಟ್ಟುತ್ತೀಯ ರೇಖೆ ಸರ್ವಜ್ಞ. ಸರ್ವಜ್ಞ ಕವಿ ಜಗತ್ತಿಗೆ ಒಂದು ಸವಾಲನ್ನಾಗ್ತಾ ಇದ್ದಾನೆ ಈ ವಚನದ ಮೂಲಕ. ಉಚ್ಛಿಷ್ಟ ಸೂತಕ, ಜಾತಿ ಸೂತಕ, ಮನುಷ್ಯ ಮನುಷ್ಯರಲ್ಲಿ ಭೇದ,
ಮಾಡುವಂತಹ ಈ ಒಂದು ಭೇದವನ್ನು ಶರಣರು ತೊಡೆದು ಹಾಕ್ತಾ ಇದ್ದಾರೆ. ಇದರ ಬಗ್ಗೆಯೂ ಕೂಡ ಮುಂದಿನ ಚಿಂತನೆಯಲ್ಲಿ ನಾವು ಈ ವಿಷಯವನ್ನು ತಿಳ್ಕೊಳ್ಳೋಣ. ಇವನಾರವ ಇವನಾರವ ಇವನಾರವನೆಂದೆನಿಸಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಇವನು ಯಾವ ಜಾತಿಯವನು, ಇವನು ಯಾವ ಜಾತಿಯವನು, ಅವನು ಯಾವ ವರ್ಣದವನು, ಇವನು ಯಾವ ವರ್ಣದವನು ಅಂತ ಭೇದ ಮಾಡಬೇಡ್ರಿ. ಎಲ್ಲರೂ ಕೂಡ ನಮ್ಮವರೇ, ಎಲ್ಲರೂ ಪರಮಾತ್ಮನ ಮಕ್ಕಳು, ದೇವನೊಬ್ಬನೇ ತಂದೆ, ಮನುಷ್ಯರೆಲ್ಲರೂ ಒಂದೇ ಎನ್ನುವಂತಹ ಒಂದು ಸಾಮಾಜಿಕ ಸಮಾನತೆಯನ್ನು ಗುರು ಬಸವಣ್ಣನವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಜಾತಿ ಸೂತಕ, ಈ ಪಂಚಸೂತಕಗಳು ಇಲ್ಲ ಅನ್ನೋದನ್ನು ನಾವೆಲ್ಲರೂ ಕೂಡ ತಿಳ್ಕೋಬೇಕು. ಹಾಗೆ ನಾವ್ಯಾರು ಕೂಡ ಇನ್ನೊಬ್ಬರನ್ನು ಮುಟ್ಟಿದಾಗ ಅವರು ಕೀಳು ಕುಲದವರು ಅನ್ನುವ ಭಾವವನ್ನು ನಾವು ತೆಗೆದು ಹಾಕಬೇಕು. ಈ ರೀತಿಯಾಗಿ ಇಷ್ಟಲಿಂಗ ದೀಕ್ಷೆಯನ್ನು ಪಡೆದುಕೊಂಡಂತಹ ಅವರು ಒಂದು ಕೆಲವು ಶ್ರೇಷ್ಠ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನೋದು ಅಕ್ಕ ಮಹಾದೇವಿಯ ಒಂದು ಮಾತಿನ ಅರ್ಥವಾಗಿದೆ. ಅಕ್ಕ ಹೇಳ್ತಾ ಇದ್ದಾಳೆ, ಎನ್ನ ಸರ್ವಾಂಗದ ಒಳವರೆಗೆ ತೆರೆಯಿಲ್ಲದೆ ಅಳವಡಿಸಿದ ಗುರುವಾದವನು ನನ್ನ ಲಿಂಗವನ್ನು ನನ್ನ ಸರ್ವಾಂಗದ ಹೊರಗೆ ತೆರೆಯಿಲ್ಲದಂತೆ, ಎಲ್ಲೆಲ್ಲಿಯೂ ಕೂಡ ಖಾಲಿ ಜಾಗ ಬಿಡದಂತೆ ಅಳವಡಿಸಿದ, ಕಣ್ಣನ್ನು ಶಿವಲಿಂಗವನ್ನಾಗಿ ಮಾಡಿದ, ಮೂಗನ್ನು ಗುರುಲಿಂಗವನ್ನಾಗಿ ಮಾಡಿದ, ನಾಲಿಗೆಯನ್ನು ಆಚಾರಲಿಂಗವನ್ನಾಗಿ ಮಾಡಿದ, ಚರ್ಮವನ್ನು ಜಂಗಮಲಿಂಗವನ್ನಾಗಿ ಮಾಡಿದ, ಕಿವಿಯನ್ನು ಪ್ರಸಾದಲಿಂಗವನ್ನಾಗಿ ಮಾಡಿದ, ಮನಸ್ಸನ್ನು ಮಹಾಲಿಂಗ ಮಾಡಿದ, ಹೀಗೆ ಸರ್ವಾಂಗವನ್ನು ಲಿಂಗಮಯವಾಗಿ ಮಾಡಿದಂತಹ ಶ್ರೀ ಗುರು ಲಿಂಗ ದೇವರು ನನ್ನನ್ನು ಈ ರೀತಿಯಾಗಿ ತಮ್ಮ ಮಟ್ಟಕ್ಕೆ ನನ್ನನ್ನು ಏರಿಸಿದ್ದಾರೆ ಎನ್ನುವಂತಹ ವಚನದ ಮೂಲಕ ಗುರುವಿನ ಪರಿಯನ್ನು ಅಕ್ಕ ಮಹಾದೇವಿ ನಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದಾರೆ. ಅಂತಹ ಅಕ್ಕ ಮಹಾದೇವಿಯಂತೆ ನಾವು ಕೂಡ ದೀಕ್ಷಾ ಸಂಪನ್ನರಾಗಬೇಕು, ಗುರುವಿನಿಂದ ದೀಕ್ಷೆಯನ್ನು ಪಡೆದುಕೊಳ್ಳಬೇಕು. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು.